ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೇಘ ವಿಕಿ ಚಾನಲ್, ನಾನು ನಿಮ್ಮ ಮೇಘ. ವೆಲ್ಕಮ್ ಬ್ಯಾಕ್ ಟು ಮನಾಲಿ ವ್ಲಾಗ್. ಮನಾಲಿ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ, ಇವತ್ತು ಮನಾಲಿಯಲ್ಲಿ ನಾವು ಹೋಗಿರುವಂತಹ ಜಾಗನ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೀವು ಅಂದ್ಕೊಂಡಿರ್ಬೋದು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಮೇಘ ಅಂತ. ಎಸ್, ಇವತ್ತು ನಾವು ಹೊರಟಿದ್ದು ಇಡಿಂಬಾ ದೇವಿಯ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗುವಂಥ ದಾರಿ ಇದಾಗಿತ್ತು. ದಾರಿಯಲ್ಲಿ ಅಕ್ಕಪಕ್ಕ ಎಲ್ಲನೂ ಕೆಲವೊಂದು ಶಾಪಿಂಗ್ಗೆ, ನಾವೇನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಅಲ್ಲಿ ಕೆಲವೊಂದು ಐಟಮ್ಸ್ ನಾವು ತೊಗೋಬೋದು. ಆ್ಯಂಡ್ ತುಂಬ ಜನ ಮೊಲಗಳನ್ನ ಇಟ್ಕೊಂಡಿರ್ತಾರೆ, ಮೇಕೆಗಳನ್ನ ಇಟ್ಕೊಂಡಿರ್ತಾರೆ. ಅಲ್ಲಿ ಬೇಕಂದರೆ ನಾವು ಫೋಟೋಸ್ ಕೂಡ ತೆಗೆಸ್ಕೋಬೋದು. ಹಾಗೆಯೇ ಮನಾಲಿಯ ಡ್ರೆಸ್ನ ಎಲ್ಲಾದರೂ ಮಿಸ್ ಮಾಡೋಕ್ಕಾಗುತ್ತಾ? ಸೊ ಮನಾಲಿ ಒಂದು ಕಲ್ಚರಿನ ಉಡುಪು ಏನಿರುತ್ತಲ್ಲ ಅದನ್ನು ಕೂಡ ನಾವು ಹಾಕ್ಕೊಂಡು ಫೋಟೋ ಕೂಡ ತೆಗೆಸ್ಕೋಬೋದು. ಹಾಗೆಯೇ ಆ್ಯಕ್ಗಳಿದೆ ಅದರ ಜೊತೆಗೂ ಫೋಟೋ ತೆಗೆಸ್ಕೋಬೋದು. ಈ ಥರ ಎಲ್ಲನೂ ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗುವಂತಹ ದಾರಿಯಲ್ಲಿ ಅಕ್ಕಪಕ್ಕದಲ್ಲಿ ನೋಡಬಹುದಾಗಿದೆ. ಆ್ಯಂಡ್ ನೋಡ್ತಾ ಇದ್ದೀರಾ ಅಲ್ವಾ ಮೊಲನ ಯಾವ ಥರ ಇಟ್ಕೊಂಡಿದ್ದಾರೆ. 150 ರುಪೀಸ್ ಒಬ್ಬರು ಆ ಮೊಲದ ಜೊತೆಗೆ ಫೋಟೋ ತೆಗೆಸ್ಕೋಬೇಕು ಅಂದರೆ ಅದು 50 ರುಪೀಸ್. ಆ್ಯಂಡ್ ಮೇಕೆ ಜೊತೆಗೂ ಕೂಡ 50 ರುಪೀಸ್. ಅದನ್ನೆಲ್ಲ ನೋಡಿದಾಗ ಪಾಪ ಅನಿಸುತ್ತೆ. ಏನಕ್ಕೆ ಅಂದರೆ ಅದು ಊಟ ಇಲ್ಲದೇ ಇರುತ್ತೆ, ಅದೊಂಥರ ಅಲ್ಲೆಲ್ಲ ಬಿಸ್ನೆಸ್ ಆಗಿಬಿಟ್ಟಿದೆ ಅಲ್ವಾ. ಸೊ ತುಂಬ ಸ್ವಲ್ಪ ಬೇಜಾರ ಅನಿಸುತ್ತೆ. ಆ್ಯಂಡ್ ಬನ್ನಿ, ಇವಾಗ ದೇವಿಯ ದರ್ಶನ ಮಾಡಿಸ್ತೀನಿ. ಅದರ ಜೊತೆಗೆ ಕೆಲವು ತಿಳಿದಿರುವಂತಹ, ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಒಂದು ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಷ್ಟು ಹೇಳ್ತಾ ದೇವಿಯ ದರ್ಶನದ ಜೊತೆಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಹಿಡಿಂಬಾ ದೇವಿ ದೇವಸ್ಥಾನವನ್ನು ಸ್ಥಳೀಯವಾಗಿ ಧುಂಗ್ರಿ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಇದನ್ನು ಹಿಡಿಂಬಾ ದೇವಿಯ ಹಿಡಿಂಬಾ ದೇವಾಲಯ ಎಂದು ಕರೆಯುತ್ತಾರೆ. ಇದು ಉತ್ತರ ಭಾರತದ ಹಿಮಾಚಲ್ ಪ್ರದೇಶ ರಾಜ್ಯದ ಗಿರಿಧಾಮವಾದ ಮನಾಲಿಯಲ್ಲಿದೆ. ಇದು ಭಾರತೀಯ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಭೀಮನ ಪತ್ನಿ ಹಿಡಿಂಬೆ ದೇವಿಗೆ ಅರ್ಪಿತವಾದ ಪುರಾತನ ಗುಹೆ ದೇವಾಲಯವಾಗಿದೆ. ಈ ದೇವಾಲಯವು ಹಿಮಾಲಯದ ತಪ್ಪಲಿನಲ್ಲಿರುವ ದುಂಗ್ರಿ ವನ್ ವಿಹಾರ್ ಎಂಬ ದೇವದಾರರು ವನದಿಂದ ಅಮೃತವಾಗಿದೆ ವನ್ನು ಅಭಯಾರಣ್ಯವನ್ನು ನೆಲದಿಂದ ಹೊರಗೆ ಚಾಚಿದ ಬೃಹತ್ ಬಂಡೆಯ ಮೇಲೆ ನಿರ್ಮಿಸಲಾಗಿದೆ. ಇದನ್ನು ದೇವತೆಯ ಪ್ರತಿರೂಪವಾಗಿ ಪೂಜಿಸಲಾಗುತ್ತದೆ. ಈ ರಚನೆಯನ್ನು 1553 ಮಹಾರಾಜ್ ಬಹದ್ದೂರ್ ಸಿಂಗ್ ನಿರ್ಮಿಸಿದ್ದರು. ಹಿಡಿಂಬಾದೇವಿ ರಾಕ್ಷಸ ಕುಟುಂಬದಲ್ಲಿ ಜನಿಸಿದ ಹಿಡಿಂಬೆ ತನ್ನ ಸಹೋದರ ಹಿಡಿಂಬನನ್ನು ಸೋಲಿಸುವವನನ್ನು ಮದುವೆಯಾಗುವುದಾಗಿ ಪ್ರತಿಜ್ಞೆ ಮಾಡಿದ್ದಳು. ಅವನು ತುಂಬ ಧೈರ್ಯಶಾಲಿ ಮತ್ತು ನಿರ್ಭಯತನಾಗಿರುತ್ತಾನೆ. ಪಾಂಡವರ ವನವಾಸದ ಸಮಯದಲ್ಲಿ ಅವರು ಮನಾಲಿಗೆ ಭೇಟಿ ನೀಡಿದಾಗ 5 ಪಾಂಡವರಲ್ಲಿ ಒಬ್ಬನಾದ ಭೀಮನು ಹಿಡಿಂಬನನ್ನು ಕೊಂದನು. ನಂತರ ಹಿಡಿಂಬೆಯು ಭೀಮನನ್ನು ಮದುವೆಯಾದಳು ಮತ್ತು ಘಟೋತ್ಗಜನಿಗೆ ಜನ್ಮ ನೀಡಿದಳು. ಒಳಗಡೆಗೆ ಹಿಡಿಂಬಾದೇವಿಯ ವಿಗ್ರಹ ಇಲ್ಲ. ಹಿಡಿಂಬಾದೇವಿ ಕುಳಿತು ಧ್ಯಾನ ಮಾಡಿರುವಂತಹ ಒಂದು ಬಂಡೆ ಇದೆ, ಅದನ್ನು ನಾವು ಅಲ್ಲಿ ಒಳಗಡೆಗೆ ನೋಡಬಹುದು. ಅಲ್ಲಿ ಯಾವುದೇ ರೀತಿಯ ಫೋಟೋ ವಿಡಿಯೋವನ್ನು ನಾವು ತೆಗೆಯೋ ಹಾಗಿಲ್ಲ. ಸೊ ಅಲ್ಲಿಂದ ನಾವು ಹೊರಟಿದ್ದು ವನವಿಹಾರ ಕಡೆಗೆ. ವನವಿಹಾರ ಒಳಗಡೆಗೆ ಏನೂ ಇಲ್ಲ, ಎತ್ತರವಾದಂತಹ ಮರಗಳನ್ನ ನೋಡಬಹುದು, ಆ ಥರ ಎಲ್ಲ ಇದೆ. ನಾವು ಬೇರೆ ಪ್ಲೇಸಿಗೆ ಹೋಗಬೇಕಾಗಿರೋದ್ರಿಂದ ಅವತ್ತು ಬೇರೆ ಜಾಗನ ನೋಡೋಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾವು ವನ್ ವಿಹಾರ್ ಒಳಗಡೆಗೆ ನಾವು ಹೋಗಲಿಲ್ಲ. ಎಂಟ್ರೆನ್ಸ್ ಟಿಕೆಟ್ ಬಂದುಬಿಟ್ಟು 5-10 ರುಪೀಸ್ ಇದೆ ಅಷ್ಟೇ. ಸೊ ನಮಗೆ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾವು ಒಳಗಡೆಗೆ ಏನೂ ಹೋಗಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು, ಮನಸ್ಸಿಗೆ ನೆಮ್ಮದಿ ಸಿಕ್ತು, ಒಂಥರ ಖುಷಿ ಕೊಡ್ತು. ಆ್ಯಂಡ್ ಕೆಲವೊಂದು ಫೋಟೋಸ್ನೆಲ್ಲ ತೊಗೊಂಡೆ ನಾನು. ಹಾಗೆಯೇ ನಾನು ನಿಮಗೆ 360 ಡಿಗ್ರಿ ವ್ಯೂವಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ನಿಮಗೆ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದೇ ಥರ ಇದೆ ಮರಗಳು, ಎತ್ತರವಾದ ಮರಗಳು, ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತು. ಸೊ ನಾವು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಗೆಯೇ
ಹೊರಟ್ವಿ ನಾವು ಬೇರೆ ಪ್ಲೇಸಿಗೆ ಹೋಗಬೇಕು ಅಂತ. ಆ ಬೇರೆ ಪ್ಲೇಸ್ನ ನಾನು ನಿಮಗೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಾಗುತ್ತೆ ನಾವು ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಂತ. ಸೊ ಅಲ್ಲಿ ಒಬ್ಬರು ಪೇಂಟಿಂಗ್ ಮಾಡ್ತಾಯಿದ್ರು, ಇಷ್ಟ ಆಯಿತು, ಸೊ ಕ್ಲಿಪ್ಪಿಂಗನ್ನು ತಗೊಂಡೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ, ತುಂಬಾ ಚೆನ್ನಾಗಿ ಮಾಡಿದರು. ಒಂದು ಬ್ಯೂಟಿಫುಲ್ ಪೇಂಟಿಂಗ್ಸ್ನ ನಾನು ಕ್ಲಿಪ್ಪಿಂಗನ್ನು ತೆಗೆದುಕೊಂಡೆ, ಇಷ್ಟ ಆಯಿತು. ಸೊ ಬನ್ನಿ ಹೋಗೋಣ, ಹೋಗ್ತಾ ಜಸ್ಟ್ ಒಂದು ಕ್ಲಿಪ್ಪಿಂಗ್ಗಳನ್ನ ಆ್ಯಡ್ ಮಾಡ್ತೀನಿ, ಎಲ್ಲೆಲ್ಲಿ ಅಲ್ಲಿ ಯಾವ ಥರದ ಐಟಮ್ಗಳೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಜಾಗಕ್ಕೆ ಹೋದಾಗ ನಾನು ನಿಮಗೆ ಸಿಗ್ತೀನಿ. ಹಂಗಿರಿ ವನವಿಹಾರವನ್ನು ಎಂಟ್ರೆನ್ಸಿಗೆ ನೋಡ್ತಾ ಇರ್ಬೋದು. ದೇವಸ್ಥಾನ ಎಲ್ಲನೂ ನೋಡಿಕೊಂಡು ನಾವು ಹೊರಟಿದ್ದು. ಸೊ ನಾವು ಇಡಿಂಬಾದೇವಿ ಟೆಂಪಲ್ನ ದರ್ಶನ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಕ್ಲಬ್ ಹೌಸಿಗೆ ಹೋದ್ವಿ. ಸೊ ಕ್ಲಬ್ ಹೌಸಲ್ಲಿ ತುಂಬ ಅಂದರೆ ತುಂಬಾ ಜನ ಇದ್ದರು. ಸೊ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ, ಅಲ್ಲಿಗೆ ಹೋಗ್ತೀವಿ, ನೋಡೋಣ ಯಾವ ಥರ ಇದೆ ಏನು ಎಲ್ಲ, ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ. ತುಂಬ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಆ್ಯಂಡ್ ತುಂಬ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ಲ ಅದೇ ಭಾಳ ಜನ ಆಗಿದ್ದಾರೆ. ಸೊ ನೋಡಿ, ಕ್ಲಬ್ ಹೌಸ್ ಒಳಗಡೆಗೆ ಹೋಗೋದಕ್ಕೆ 100 ರುಪೀಸ್, 4 ಜನಕ್ಕೆ ಒಬ್ಬರಿಗೆ 25 ರುಪೀಸ್. ಸೊ ಹೋಗೋಣ ಬನ್ನಿ, ಯಾವ ಥರ ಇದೆ ಏನಿದೆ ಎಲ್ಲನೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ವಲ್ಲ ಅವರೇ ಜಾಸ್ತಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಲೈಕ್, ಕಮೆಂಟಿಂದ ಎಷ್ಟೋ ಖುಷಿ ಅನಿಸುತ್ತೆ. ನಾವು ಹೆಚ್ಚಾಗಿ ವಿಡಿಯೋಸ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಮೋಟಿವೇಟ್ ಆಗ್ತೀವಿ, ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇದು ಹಿಮಾಚಲ್ ಪ್ರದೇಶ ಕ್ಲಬ್ ಹೌಸ್ ಈ ಥರ ಇದೆ. ತುಂಬ ಶಾಪ್ಗಳೇನಿಲ್ಲ, ಕೆಲವೊಂದು ಶಾಪ್ ಇದೆ. ಯಾವ ಥರ ಇದೆ, ಏನು ಸಿಗುತ್ತೆ ಎಲ್ಲನೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಕ್ಲಬ್ ಹೌಸಲ್ಲಿ ನನಗೆ ಅಷ್ಟಾಗಿ ಏನೂ ಇಷ್ಟ ಆಗಲಿಲ್ಲ, ಸುಮ್ಮನೆ ವೇಸ್ಟ್ ಅನಿಸ್ತು. ಆ್ಯಂಡ್ ಅಲ್ಲೇ ಸ್ವಲ್ಪ ಡ್ರೈ ಫ್ರೂಟ್ ಶಾಪ್ ಇರೋದ್ರಿಂದ ಅಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸು ತಿನ್ನಲಿಕ್ಕೆ ಮ್ಯಾಂಗೋ ಸ್ಲೈಸ್ ಎಲ್ಲ ಇತ್ತು ಈ ಶಾಪಲ್ಲಿ. ಸೊ ಅಲ್ಲಿ ಸ್ವಲ್ಪ ತೆಗೆದುಕೊಂಡು ಅಲ್ಲಿ ಐ ಲವ್ ಮನಾಲಿ ಅಂತ ಹೇಳಿಬಿಟ್ಟು ಇತ್ತು, ಅಲ್ಲೆಲ್ಲ ಕೂತ್ಕೊಂಡು ಕೆಲವೊಂದು ಫೋಟೋಸ್ ತೆಗೆದುಕೊಂಡ್ವಿ. ಆ್ಯಂಡ್ ಅಲ್ಲೂ ಕೂಡ ಒಂದು ವಿಹಾರ ಥರ ಇತ್ತು, ಒಂದು ವಿಹಾರ ಥರ ಇತ್ತು. ಆ್ಯಂಡ್ ಅಷ್ಟೇ, ಮತ್ತೇನು ಇಲ್ಲ ಈ ಕ್ಲಬ್ ಹೌಸ್ ಒಳಗಡೆಗೆ ಹೋಗೋದು ಸುಮ್ಮನೆ ವೇಸ್ಟ್ ಅನಿಸ್ತು. ಏನೂ ಇಲ್ಲ, ಎಲ್ಲ ಕಾಸ್ಟ್ಲಿ ಹೇಳ್ತಾರೆ, ಏನು ತೊಗೊಳಕ್ಕೆ ಹೋದ್ರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾರೆ. ಆ್ಯಂಡ್ ಅಷ್ಟಾಗಿ ಇಷ್ಟ ಆಗಲಿಲ್ಲ, ಸುಮ್ಮನೆ ಎಂಟ್ರೆನ್ಸ್ ಟಿಕೆಟ್ ಕೊಟ್ಬಿಟ್ಟು ತೊಗೊಂಡು ನಾವು ಒಳಗಡೆ ಹೋಗಿ ನೋಡೋ ಅಂತಹದ್ದೇನೂ ಇಲ್ಲ. ಎಲ್ಲ ಶಾಪ್ಗಳಲ್ಲಿ ಖಾಲಿ ಖಾಲಿ ಜನಾನೇ ಇರಲಿಲ್ಲ, ಏನಕ್ಕೆಂದರೆ ಅಷ್ಟೊಂದು ಕಾಸ್ಟ್ಲಿ ಹೇಳ್ತಾ ಇದ್ರು. ಸೊ ನಾವು ಈ ಒಂದು ಡ್ರೈ ಫ್ರೂಟ್ ಶಾಪಲ್ಲಿ ಏನಿತ್ತು ಅಂದರೆ ಈ ಥರ ಎಲ್ಲ ಸ್ವಲ್ಪ ತಿನ್ನಲಿಕ್ಕೆಲ್ಲ ಚೆನ್ನಾಗಿದ್ವು, ಅವನ್ನೆಲ್ಲ ನಾವು ಕೆಲವೊಂದು ತೊಗೊಂಡ್ವಿ ಅಷ್ಟೆ.
ನೋಡ್ತಾ ಇದ್ರಲ್ಲ ಶಾಪ್ಸ್ನ, ಏನು ಕೇಳಲಿಕ್ಕೆ ಹೋದ್ರೂ ಎಲ್ಲ ಕಾಸ್ಟ್ಲಿ ಹೇಳ್ತಾ ಇದ್ರು. ಆ್ಯಂಡ್ ಅಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಹೋದ್ವಿ. ಇದೊಂದು ಫ್ಯಾಕ್ಟ್ರಿ ಥರ ಇತ್ತು, ಅಲ್ಲಿ ಒಳಗಡೆಗೆ ಎಲ್ಲ ಥರದ ಬಟ್ಟೆಗಳು ಎಲ್ಲ ಸಿಗ್ತಿತ್ತು. ಬಟ್ಟೆ ಶಾಪ್ ಇತ್ತು ಅಲ್ಲಿ. ನೋಡೋಣ ಯಾವ ಥರ ಇದೆ ಅಂತ ಹೋದ್ವಿ ಒಳಗಡೆಗೆ. ಅಲ್ಲೂ ಕೂಡ ತುಂಬಾ ಕಾಸ್ಟ್ಲಿ ಇದ್ವು. ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತೀನಿ ನಾನು. ಸೊ ನಾವು ಇದಿಷ್ಟು ಕ್ಲಬ್ ಹೌಸಿಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ತೊಗೊಂಡಿದ್ದು, ಅದು ಆ್ಯಡ್ ಮಾಡಿದ್ದೀರಿ. ನೋಡಿದ್ರಲ್ಲ ಈ ಥರ ಇತ್ತು ಕ್ಲಿಪ್ಪಿಂಗ್. ಆ್ಯಂಡ್ ಮತ್ತು ನಾವು ಅಲ್ಲಿಂದ ಹೊರಟಿದ್ದು ರೂಮ್ಗೆ ಹೋದ್ವಿ. ಸೊ ರೂಮ್ಗೆ ಹೋದಾಗ ಸಂಜೆ ಈ ಥರ ಇತ್ತು ವೆದರ್. ಸೊ ಹಾಗಾಗಿ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಆಲ್ಮೋಸ್ಟ್ ಒಂದು 4:00-4:30 ಏನೋ ಆಗಿತ್ತು ಟೈಮ್ ಅನಿಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವೆದರ್. ಸೊ ಆ ಒಂದು ಕ್ಲಿಪ್ಪಿಂಗನ್ನು ನಾನು ಆ್ಯಡ್ ಮಾಡಿತ್ತು. ಆ್ಯಂಡ್ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ರೆಸ್ಟ್ ಮಾಡಿ ಒಂದು 1/2 hour ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಹೊರಟಿದ್ದು ಫೇಮಸ್ ಆಗಿರುವಂತಹ ಮನಾಲಿಯಲ್ಲಿರುವಂತಹ ಮಾಲ್ ರೋಡಿಗೆ ಹೋಗ್ತಾ ಇದ್ವಿ. ಮಾಲ್ ರೋಡ್ ಯಾವ ಥರ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾವು ಇವಾಗ ಹೋಗ್ತಾ ಇರೋದು ಮಾಲ್ ರೋಡಿಗೆ. ನಾವಿರುವಂತಹ ರೂಮಿಂದ ತುಂಬಾ ಹತ್ತಿರದಲ್ಲಿತ್ತು ಮಾಲ್ ರೋಡ್. ವಾಕಬಲ್ ಡಿಸ್ಟೆನ್ಸಲ್ಲೇ ನಾವು ನಡ್ಕೊಂಡೇ ಹೋಗ್ಬೋದಾಗಿತ್ತು. ಸೊ ಸ್ವಲ್ಪ ಕಾಲೆಲ್ಲ ನೋವಿಸ್ತಾ ಇತ್ತು. ಏನಕ್ಕೆ ಅಂದರೆ ನಡೆದು ಸಾಕಾದಂಗೆ ಆಗಿತ್ತಲ್ವಾ. ಸೊ ಹಾಗಾಗಿ ಇದು ಬಂದುಬಿಟ್ಟು ಮಾಲ್ ರೋಡ್. ಒಂದು ಏನು ಹೇಳ್ತಾರೆ ಅಂದರೆ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಆದ ಜಾಗ ಅಂತ ಹೇಳ್ಬೋದು. ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ ಇಲ್ಲಿ ಮಾಲ್ ರೋಡಲ್ಲಿ. ನಾವು ಫಸ್ಟ್ ಡೇನು ಹೋಗಿದ್ವಿ. ಇದು ನಾನು ಸೆಕೆಂಡ್ ಡೇ ಹೋದಾಗ ಶೂಟ್ ಮಾಡಿಕೊಂಡಿದ್ದು. ಅಲ್ಲಿ ರೋಡಲ್ಲೆಲ್ಲ ಜಾಮೂನ್ ಸಿಗುತ್ತೆ, ಒಂಥರ ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ಒನ್ ವಿಹಾರ್ ಇತ್ತು. ಸೊ ಆಲ್ರೆಡಿ ಸ್ವಲ್ಪ ಟೈಮ್ ಆಗಿರೋದ್ರಿಂದ ಅಲ್ಲೇನು ನಾವು ಹೋಗಲಿಲ್ಲ. ಜಸ್ಟ್ ಶಾಪ್ಗಳಲ್ಲಿ ಏನೆಲ್ಲ ಸಿಗುತ್ತೆ ಆ್ಯಂಡ್ ಮಾಲ್ ರೋಡಲ್ಲಿ ನಾನೇನು ತೊಗೊಂಡೆ ಅದನ್ನು ನಾನು ನನ್ನ ಟ್ರಿಪ್ಪಿಂದ ಏನೆಲ್ಲ ತೊಗೊತ್ಕೊಂಡ್ಬಂದೆ ಅಲ್ಲ ಅದೆಲ್ಲ ಸಪ್ರೇಟ್ ವಿಡಿಯೋನ ನಾನು ಮಾಡಿದಾಗ ಮಾಲ್ ರೋಡಲ್ಲೂ ನಾನೇನು ತೊಗೊಂಡೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಸ್ವಲ್ಪ ಶಾಪಿಂಗ್ ಜೊತೆಗೆ ತಿನ್ನಲಿಕ್ಕೆ ಒಳ್ಳೊಳ್ಳೆ ಚಾಟ್ಸ್ ಫುಡ್ ಎಲ್ಲಾನು ಸಿಕ್ತು ಮಾಲ್ ರೋಡಲ್ಲಿ. ಒಂಥರ ಚೆನ್ನಾಗಿತ್ತು. ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ಮಾಲ್ ರೋಡಿಂದು. ನೋಡಿ ನೋಡಿ ಸಂಜೆ ಈ ಥರ ಇರುತ್ತೆ ಮಾಲ್ ರೋಡ್. ಎಷ್ಟು ಜನ ಇರ್ತಾರೆ ಅಂದರೆ ತುಂಬಾ ಜನ ಇರ್ತಾರೆ. ಆ್ಯಂಡ್ ರಾತ್ರಿ ಟೈಮಲ್ಲಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಬೆಳಕಿದ್ದಕ್ಕಿಂತ ರಾತ್ರಿ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಮಾಲ್ ರೋಡ್. ಏನು ಸಿಗಲ್ಲ ಅಂತೀರಾ, ಎಲ್ಲ ಸಿಗುತ್ತೆ ಮಾಲ್ ರೋಡಲ್ಲಿ ತಿನ್ನಲಿಕ್ಕೆ. ಆ್ಯಂಡ್ ಒಂದು ಈವ್ನಿಂಗ್ನ ಒಳ್ಳೆ ಟೈಮ್ನ ನಾವು ಅಲ್ಲಿ ಸ್ಪೆಂಡ್ ಮಾಡ್ಬೋದು. ನೋಡಿಕೊಂಡು ಅಲ್ಲಿ ಸಿಕ್ಕಾಬಟ್ಟೆ ಒಂದು 1.5 hours ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಅನ್ನಿಸ್ತು. ಆ್ಯಂಡ್ ಮನಾಲಿಯಲ್ಲಿ 3 ದಿನ ಯಾವ ಥರ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ.
ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ಟೈಮ್ನ ನಾವು ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡಿದ್ವಿ ಅಂತ ಅಂದ್ಕೊಂಡೆ. ತುಂಬಾ ಒಳ್ಳೆ ಟೈಮ್ನ ನಾವು ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ರಾತ್ರಿ ಹೋಟೆಲ್ಗೆ ಬಂದಾಗ ವ್ಯೂ ಹೋಟೆಲಿಂದ ಹೊರಗಡೆಗೆ ಈಗಿತ್ತು ಕ್ಯಾಪ್ಚರ್ ಮಾಡ್ತಾ. ಅಷ್ಟೇ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗ್ತೀವಿ ಏನು ನಿಮಗೆ ಗೊತ್ತಾಗಬೇಕು ಅಂದರೆ ನನ್ನ ಮುಂದಿನ ವೀಡಿಯೋ ತನಕ ಕಾಯ್ತಾ ಇರಿ. ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.